ವೆಲ್ಕಮ್ ಬ್ಯಾಕ್ ಟು ಅರಣ್ಯ ಲಿಖಿತ ಯೂಟ್ಯೂಬ್ ಚಾನೆಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಅತ್ತೆ ಕಷಾಯ ಮಾಡ್ಕೊಡೋದು ತೋರಿಸ್ತಾರೆ. ಬನ್ನಿ ಫ್ರೆಂಡ್, ಇವಾಗ ನಾನು ಕಷಾಯ ಮಾಡಿ ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೆ ಒಳ್ಳೆ ಅಂತದ್ದು, ಯಾಕಂದ್ರೆ ಎಲ್ಲರೂ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಮತ್ತೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರ್ಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಕುತ್ಕೊಂಡು 8 hours ಕೆಲಸ ಮಾಡೋರ್ಗೆ ಹೊಟ್ಟೆ ಮುಂದೆ ಬಂದಿರುತ್ತೆ, ತುಂಬಾ ಹೊಟ್ಟೆ ದಪ್ಪ ಆಗಿರುತ್ತೆ ಅವ್ರಿಗಿದು. ಹೊಟ್ಟೆ ಒಂದು 15 days ಕುಡಿದ್ರೆ ಹೊಟ್ಟೆ ತುಂಬಾ ಕಮ್ಮಿ ಆಗುತ್ತೆ. ತೋರಿಸ್ತಾ ಇದ್ದೀನಿ ಇವಾಗ ಹೆಂಗ್ ಮಾಡೋದು ಅಂದ್ಬಿಟ್ಟು. ನೋಡಿ, ಧನಿಯಾ, ಮೆಂತ್ಯೆ, ಜೀರಿಗೆ ಎತ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಮೂರು ಒಂದೇ ಸಾರಿ ಹಾಕ್ಬೋದು, ಏನೂ ಆಗಲ್ಲ. ನೋಡಿ, ಸ್ವಲ್ಪ ಹುರ್ಕೋಬೇಕು ಇದನ್ನ. ನೋಡಿ ಫ್ರೆಂಡ್, ಇವಾಗ ಆಗಿದೆ. ಇಷ್ಟು ಹುರ್ಕೋಬೇಕು, ಸ್ವಲ್ಪ ಕಲರ್ ಬರೋ ಥರ ಹುರ್ಕೊಬೇಕು. ಇವಾಗ ಇದು ಹುರ್ಕೊಂಡಿದ್ದೀನಿ, ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಲೋಟ ನೀರಿಟ್ಟಿದ್ದೀನಿ. ಒಂದು ಲೋಟ ನೀರಿಗೆ ಇದರಲ್ಲಿ 1 spoon ಹಾಕಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತು ತುಳಸಿ ಕೊಪ್ಪು, ಬಿಳಿ ತುಳಸಿ ಆದರೂ ಪರವಾಗಿಲ್ಲ, ಕೊಪ್ಪು ತುಳಸಿ ಆದರೂ ಪರವಾಗಿಲ್ಲ, ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಕೊಪ್ಪು ಬೆಲ್ಲ, ಆರ್ಗಾನಿಕ್ ಕೊಪ್ಪು ಬೆಲ್ಲ. ಬಿಳಿ ಬೆಲ್ಲಕ್ಕಿಂತ ಕೊಪ್ಪು ಬೆಲ್ಲ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಕೊಪ್ಪು ಬೆಲ್ಲ ಯೂಸ್ ಮಾಡಿ ಮನೇಲಿ. ಪುಡಿ ಮಾಡಿಟ್ಕೊಂಡಿದ್ದೀನಿ, ಇದನ್ನ ಹಾಕಿದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಬೇಕು, ತುಳಸಿ ಹಾಕಬೇಕು, ಮತ್ತು ಬೆಲ್ಲ ಹಾಕಬೇಕು. ಬೆಲ್ಲ ಆದರೂ ಹಾಕ್ಕೊಳ್ಳಿ, ಇಲ್ಲ ಒಬ್ಬರಿಗೆ ಬೆಲ್ಲ ಇಷ್ಟ ಆಗಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೊಬೋದು, ಬೆಲ್ಲ ಹಾಕ್ಬಾರ್ದು. ಇಲ್ಲ ನಿಂಬೆಹಣ್ಣು ಇಲ್ಲ ಬೆಲ್ಲ ಯಾವುದಾದ್ರೂ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಮಗೆ ಬೆಲ್ಲ ಬೇಕು, ಬೆಲ್ಲ ಹಾಕ್ಕೊತ ಇದ್ದೀವಿ. ಬೆಲ್ಲ ಬೇಡ ಅನ್ನೋರು ನಿಂಬೆಹಣ್ಣು ಹಾಕ್ಕೊಬೋದು. ಇದರ ಅರ್ಧ ಹೋಳಲ್ಲಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದು ಚೆನ್ನಾಗಿ ಕುದಿಬೇಕು, ಕುದಿಸ್ಬಿಟ್ಟು ನೈಟ್ ಇಟ್ಬಿಡಿ. ಬೆಳಗ್ಗೆ ಸ್ವಲ್ಪ ಬಿಸಿ ಮಾಡಿ ಬಿಸಿ ಬಿಸಿ ಕುಡಿಯೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲುಜ್ಬಿಟ್ಟು ಕುಡೀರಿ. ಒಂದು 15 days ಕುಡೀರಿ, ಆಮೇಲೆ ನಿಮಗೆ ಏನು ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ಕುದೀತಾ ಇದೆ. ಇದೇನು ಮಾಡಿ, ಬೆಳಗ್ಗೆ ಹಾಲೊಟ್ಟೆಲ್ಲೇ ಕುಡಿಬೇಕು. ಹಾಲೊಟ್ಟೆಲಿ ಕುಡಿಯೋದ್ರಿಂದ ಕೊಬ್ಬು, ಹೊಟ್ಟೆ ಜಾಸ್ತಿ ದಪ್ಪ ಬಂದಿರುತ್ತಲ್ಲ, ಕೊಬ್ಬೆಲ್ಲ ಚೆನ್ನಾಗಿ ಕರಗುತ್ತೆ, ಹೊಟ್ಟೆ ಸಣ್ಣ ಆಗುತ್ತೆ. ಒಂದು ವಾರ 10 days ಕುಡೀರಿ, ಆಮೇಲೆ ನಮ್ಗೆ ಹೇಳಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಒಂದು ಲೋಟ ನೀರಿಗೆ ಅರ್ಧ ಲೋಟ ಆಗೋಷ್ಟು ಚೆನ್ನಾಗಿ ಕುದಿಸಿ, ಕುಸಾದ್ಮೇಲೆ ಎತ್ತಿಟ್ಬಿಡಿ ಬೆಳಗ್ಗೆ. ಯಾಕಂದರೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋರು ಇದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ನೈಟೇ ರೆಡಿ ಮಾಡಿಬಿಟ್ಟು ನೆನೆಸಿಡೋದ್ರಿಂದ ಇದು ನೆಂದಿರುತ್ತಲ್ವ, ಚೆನ್ನಾಗಿ ಕುದ್ದಿರುತ್ತಲ್ವ, ಎಲ್ಲ ಸಾರಾಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಬೆಳಗ್ಗೆ ಎದ್ದು ಬೆಚ್ಚಗೆ ಮಾಡಿಕೊಂಡು ನೀವು ಕುಡಿಬೋದು. ಆ ಲೋಟೆಲ್ಲೇ ಕುಡಿಬೇಕು. ಇವಾಗ ಕುದ್ದಿದೆ, ನಾನು ಎತ್ತಿಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅತ್ತೆ ಕಷಾಯನ ಹೆಂಗೆ ಮಾಡಿ ತೋರಿಸ್ತ್ರು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.